ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೋತೀನಿ. ಈಗ 7:30 ಆಗೈತಿ ಮಾರ್ನಿಂಗ್. ಸ್ವಲ್ಪ ಸಣ್ಣಪುಟ್ಟ ಕೆಲಸ ಎಲ್ಲ ಆಯಿತು, ಮೇನ್ ವಾಕ್ ಮುಗಿಸ್ಕೊಂಡು ಬಂದು ಹಸ್ಬೆಂಡ್ ಜೊತೆ. ಕೆಲವೊಂದ್ಸರಿ ಆದರೆ ಸಾಯಂಕಾಲ ಹೋಗಿರ್ತೀನಿ, ಇಲ್ಲ ಅಂದರೆ ಬೆಳಗಿನ ಟೈಮ್ ಹೋಗಿರ್ತೀನಿ. ಈಗ ಮಕ್ಕಳು ಸ್ಕೂಲ್ ಇಲ್ಲ ಅಲ್ಲ, ಹಾಗಾಗಿ ಅಂದರೆ ಆನ್ಲೈನ್ ಕ್ಲಾಸ್ ರಜಾ ಅದಾವೆ. ಈಗ ದಸರಾ ಹಾಲಿಡೇ ಐತಿ, ಸೊ ಫ್ರೀ ಇರ್ತೀನಿ. ಅದು ಆನ್ಲೈನ್ ಕ್ಲಾಸ್ ಇದ್ದರೆ ನನಗೆ ಟೈಮ್ ಸಿಗೋದಿಲ್ಲ, ಯಾಕಂದರೆ 9 ಗಂಟೆ ಅಷ್ಟೊತ್ತಿಗೆ ನಾನು ಫ್ರೀ ಆಗಲೇಬೇಕು. ಸೊ ಈಗ ಮಾರ್ನಿಂಗ್ ವಾಕ್ ಮುಗಿಸ್ಕೊಂಡು ಬಂದು ಪಡ್ ಮಾಡತ್ತೇನೆ ನಾನು ನಾಷ್ಟಕ್ಕೆ. ಅದ್ರ ಜೊತೆ ತೆಂಗಿನಕಾಯಿ ಇರಲಿಲ್ಲ, ದಿಢೀರಾಗಿ ಚಟ್ನಿ ಮಾಡತ್ತೇನೆ. ನಿಮಗೂ ಕೂಡ ಯೂಸ್ ಆಗ್ಬೋದು ಅದು. ಒಂದೊಂದ್ಸಾರಿ ತೆಂಗಿನಕಾಯಿ ಇರೋದಿಲ್ಲ, ಎಮರ್ಜೆನ್ಸಿ ಚಟ್ನಿ ಏನು ಮಾಡಬೇಕು ಅಂತ ಫ್ಲಾಶ್ ಆಗೋದಿಲ್ಲ, ಅಂಥ ಟೈಮ್ನಾಗ ಈ ಚಟ್ನಿನ ಆರಾಮಾಗಿ 5 ನಿಮಿಷದಾಗ ಮಾಡ್ಕೋಬೋದು. ಬರ್ರಿ, ಈಗ ನಾನು ದಿಢೀರ್ ಚಟ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಾದಮೇಲೆ ಮತ್ತೆ ಸಿಗ್ತೇನೆ ನಾನು ನಿಮಗೆ. ಫಸ್ಟ್ ನಾನು ಪಡ್ ಮಾಡತ್ತೇನೆ, ಅದಾದಮೇಲೆ ಪಡ್ ಮಾಡೋಕ್ಕಿಟ್ಟು ಚಟ್ನಿ ಮಾಡೋಕ್ಕೆ ರೆಡಿ ಮಾಡ್ಕೋತೀನಿ. ಯಾಕಂದ್ರೆ ಪಡ್ ಮಾಡೋಕ್ಕೆ ಟೈಮ್ ಹಿಡಿತೈತಿ. ಅದಕ್ಕೆ ಈಗ ಉಪ್ಪು ಸೇರಿಸ್ಕೊಳತ್ತೇನೆ ನಾನು ಹಿಟ್ಟಿಗೆ. ಒಂದು ಚಿಟಿಕೆ ಅಷ್ಟು ಸೋಡಾ ಹಾಕ್ಕೊಳತ್ತೀನಿ, ಯಾಕಂದರೆ ಕ್ರಿಸ್ಪಿಯಾಗಿ ಬರ್ತವೆ, ಹಿಟ್ಟು ಉಬ್ಬಿಲ್ಲ ಅಷ್ಟೊಂದು. ಸೊ ಹಾಗಾಗಿ ಸ್ವಲ್ಪ ಒಂದು ಚಿಟಿಕೆಯಷ್ಟು ಸೋಡಾ ಸೇರಿಸ್ಕೊಂಡು ನಾನು ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂಥೇಳಿ. ಈಗ ನೋಡಿರಿ, ಪಡ್ಡಿನ ಮನೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೇನೆ. ಪಾತ್ರೆ ತೊಳೆಯೋಕ್ಕೆ ಯೂಸ್ ಮಾಡೋ ವಿಮ್ ಡ್ರಾಪ್ ಡಬ್ಬ ಐತಲ್ಲ, ಅದು ಇದ್ರೊಳಗೆ ನಾನು ಎಣ್ಣೆ ಹಾಕಿಟ್ಟೇನೆ. ಯಾಕಂದ್ರೆ ಈ ಥರ ಪಡ್ ಮಾಡುವಾಗ ಭಾಳ ಯೂಸ್ ಆಗ್ತೈತಿ, ಸ್ಪೂನಿಂದ ಹಾಕೊಂಡು ಕೂತ್ಕೊಂಡ್ರೆ ಭಾಳ ಟೈಮ್ ಹಿಡಿದ್ಬಿಡ್ತೈತಿ. ಚಪಾತಿ ಮಾಡೋವಾಗೂ ಅಷ್ಟೇ, ಬೇಯ್ಸಕ್ಕೆ ಭಾಳ ಈಸಿ ಅನಿಸ್ತೈತಿ. ಸೊ ಹಾಗಾಗಿ ನಾನು ಚಪಾತಿ ಬೇಯಿಸುವಾಗ ಈ ಥರ ಪಡ್ಡಿನ ಮನೆಗೆಲ್ಲ ಭಾಳ ಈಸಿ ಅನಿಸ್ತೈತಿ ಅಂಥೇಳಿ ಆಯಿಲ್ ಹಾಕಿಟ್ಬಿಟ್ಟಿರ್ತೀನಿ. ನೋಡಿರಿ, ಈಗ ಒಂದು 5-6 ನಿಮಿಷ ಸಣ್ಣ ಉರಿ ಒಳಗೆ ಮುಚ್ಚಿಡತ್ತೇನೆ ನಾನು. ಜೋರು ಉರಿ ಒಳಗೆ ಇಟ್ಬಿಟ್ರೆ ಪಡ್ ಒಳಗೆ ಹಸಿ ಹಸಿ ಉಳಿದ್ಬಿಡ್ತಾವೆ. ಸೊ ಹಾಗಾಗಿ ಸಣ್ಣ ಉರಿ ಒಳಗೆ ಇಟ್ಟ ಬೇಯಿಸತ್ತೇನೆ. ಪಡ್ ಫಸ್ಟ್ ಮಾಡೋಕ್ಕಿಡತ್ತೇನೆ, ಯಾಕಂದ್ರೆ ದೋಸೆ ಎಲ್ಲ ಏನಾಗ್ತೈತಿ, ಎಲ್ಲ ಪಲ್ಯ ಚಟ್ನಿ ಹಚ್ಚಿ ನಾವು ದೋಸೆ ಮಾಡ್ಕೊಡ್ಬೋದು, ಪಡ್ ಆ ಥರ ಮಾಡೋಕ್ಕಾಗೋದಿಲ್ಲ, ಭಾಳ ಟೈಮ್ ಬೇಕಾಗ್ತೈತಿ. ಸೊ ಹಾಗಾಗಿ ಫಸ್ಟ್ ಪಡ್ ಮಾಡೋಕ್ಕೆ ಶುರು ಮಾಡತ್ತೇನೆ. ಈಗ ಪಡ್ ಮಾಡ್ಕೊತಾನೆ ನಾನು ಚಟ್ನಿ ಮಾಡೋಕ್ಕೆ ಶುರು ಮಾಡ್ತೀನಿ. ನೋಡಿರಿ, ಯಾವಾಗಲೂ ಪಡ್ಡು ಸೆಂಟರ್ ಒಳಗಿರುವಷ್ಟು ಬೇಗ ಬಂದುಬಿಡ್ತಾವೆ. ಮತ್ತೊಂದು 3 ನಿಮಿಷ ನಾನು ಸಣ್ಣ ಉರಿ ಒಳಗೆ ಬೇಯಿಸಾಕಿಡತ್ತೇನೆ. ನೋಡಿರಿ, ಬಿಸಿ ಬಿಸಿ ಇವೆಲ್ಲ ಪಡ್ಡನ್ನು ನಾನು ತೆಗೆದು ಹಾಟ್ ಬಾಕ್ಸ್ನೇ ಹಾಕಿಡತ್ತೇನೆ. ಸ್ವಲ್ಪ ಜಾಸ್ತಿನೇ ಮಾಡಿ ಪಡ್ ರೆಡಿ ಮಾಡಿಬಿಟ್ರೆ ಚಟ್ನಿ ಹಚ್ಕೊಂಡು ತಿನ್ಬೋದು. ಯಾಕಂದ್ರೆ ತಿನ್ನಕ್ಕೆ ಶುರು ಮಾಡಿದ ಮೇಲೆ ಲಘು ಲಘು ಬೇಯೋದು ಇಲ್ಲ, ಭಾಳ ವೇಟ್ ಮಾಡಬೇಕಾಗ್ತತಿ. ಸೊ ನಾನು ಆಲ್ರೆಡಿ ಮಾಡಿಟ್ಬಿಡ್ತೇನೆ ನಾನು. ನೋಡಿರಿ, ಬಿಸಿ ಬಿಸಿಯಾದ ಪಡ್ಡು ಈ ಥರ ರೆಡಿಯಾಗಿದ್ದಾವೆ. ನಾನು ನೆಕ್ಸ್ಟ್ ಮತ್ತೆ ಹಾಕಾಕತ್ತೇನೆ. ಈಗ ಪಡ್ ಮಾಡ್ಕೊತ ನಾನು ನೆಕ್ಸ್ಟು ಚಟ್ನಿ ಮಾಡಿಬಿಡ್ತೇನೆ. ಒಂದು ಸೈಡ್ ಪಡ್ಡು ಆಗ್ತಾವೆ, ಆಮೇಲೆ ಚಟ್ನಿನೂ ರೆಡಿ ಆಗ್ತತಿ. ನಾನು ಆಲ್ರೆಡಿ ಈ ರೆಸಿಪಿನೇ ಒಂದು ಸಾರಿ ತೋರಿಸಿದ್ದೀನಿ, ಬಟ್ ಕೆಲವೊಬ್ರು ಹೇಳಿದರು ಸ್ವಲ್ಪ ಡೀಟೇಲಾಗಿ ತೋರಿಸಿ ಅಂತ. ಸೊ ಹಾಗಾಗಿ ನಾನು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಒಂದೊಂದು ಸಾರಿ ತೆಂಗಿನಕಾಯಿನೂ ಇರೋದಿಲ್ಲ, ಎಮರ್ಜೆನ್ಸಿ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ, ಆವಾಗೂ ನಾನು ನಿದ್ದೆ ಮಾಡಿರ್ತೇನೆ ಚಟ್ನಿನ. ಟೇಸ್ಟ್ ಆಗಿರ್ತೈತಿ. ಈಗ ಶೇಂಗಾ ಎಲ್ಲ ಹುರ್ಕೊಂಡು ಒಂದು ಪ್ಲೇಟ್ ಒಳಗೆ ಆರಾಕಿಡತ್ತೇನೆ ನಾನು. ಅದಾದಮೇಲೆ ಒಂದು ಜಾರಿಗೆ ಜೀರಿಗೆ, ನೆಕ್ಸ್ಟು ಹಸಿಮೆಣಸಿನ್ಕಾಯಿ, ಅದಾದಮೇಲೆ ಉಪ್ಪು, ಹಾಗೆ ನೆಕ್ಸ್ಟು ಒಂದು 5-6 ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಹುರ್ಕೊಂಡಿರೋ ಶೇಂಗಾ ಹಾಕ್ಕೊಳತ್ತೇನೆ ನಾನು. ಸ್ವಲ್ಪ ನೀರು ಹಾಕ್ಕೊಳತ್ತೇನೆ. ಹಾಕ್ಕೊಂಡು ತರಿತರಿಯಾಗಿ ರುಬ್ಕೋಬೇಕು, ಭಾಳ ಪೇಸ್ಟ್ ಆದ್ರೂ ಚಲೋ ಆಗೋದಿಲ್ಲ. ನೋಡಿರಿ, ಈ ಥರ ತರಿತರಿಯಾಗಿ ನಾನು ರುಬ್ಕೊಂಡೇನಿ. ಇದಾದಮೇಲೆ ಒಗ್ಗರಣೆ ಹಾಕ್ಕೊಳತ್ತೇನೆ. ನೀವು ಒಗ್ಗರಣೆ ಹಾಕ್ಕೊಳ್ಳಿಲ್ಲ ಅಂದರೂ ನಡೀತೈತಿ, ಆಪ್ಷನಲ್ಲು. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಹಾಗೆ ಸಾಸಿವೆ, ಸಾಸಿವೆ ಚಿಟಪಟ ಆದಮೇಲೆ ಒಂದು 3 ಬ್ಯಾಡಗಿ ಮೆಣಸನ್ನು ಮುರಿದು ಹಾಕ್ಕೊಳತ್ತೇನೆ. ನೆಕ್ಸ್ಟು ಕರಿಬೇವು, ಅದಾದಮೇಲೆ ರುಬ್ಕೊಂಡಿರೋ ಶೇಂಗಾ ಚಟ್ನಿ ಹಾಕ್ಕೊಳತ್ತೇನೆ. ನೋಡಿರಿ, ನೀರು ಹಾಕ್ಕೊಂಡು ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಥರ ನೀವು ಮಾಡ್ಕೋಬೋದು. ಈಗ ದಿಢೀರ್ ಚಟ್ನಿ ರೆಡಿ ಆಯಿತು. ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬಿಸಿ ಬಿಸಿ ಪಡ್ಡು ಅದ್ರ ಜೊತೆ ದಿಢೀರ್ ಚಟ್ನಿ ರೆಡಿ ಆಯಿತು. ಈಗ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ, ಎಲ್ರಿಗೂ ಹಸಿವಾಗಿತ್ತು, ಎಲ್ರಿಗೂ ತಿಂಡಿ ಕೊಡ್ತಾ ಇದ್ದೀನಿ. ಈಗ ಎಲ್ರಿಗೂ ನಾಷ್ಟ ಕೊಟ್ಟಾಯಿತು, ಈಗ ನಾನು ನಾಷ್ಟ ಮಾಡಕತ್ತೇನೆ. ನನ್ನ ಫೇವ್ರೇಟ್ ನಾಷ್ಟ ಇದು. ಪಡ್ ಮಾಡಿದ ದಿವಸ ಅಂತೂ ನಾನು ಮಧ್ಯಾಹ್ನನೂ ಮಾಡ್ಕೊಂಡು ತಿಂದಿರ್ತೇನೆ, ಅಂದ್ರೆ ಎಲ್ರಿಗೂ ಚಪಾತಿ ಮಾಡಿಕೊಟ್ರು ನಾ ಮಾತ್ರ ಪಡ್ ಮಾಡ್ಕೊಂಡು ತಿಂದಿರ್ತೇನೆ. ಮಸ್ತಾಗ್ಯಾವು, ಸಾಫ್ಟು, ಕ್ರಿಸ್ಪಿ, ಟೇಸ್ಟ್ ಚಲೋ ಆಗ್ಯಾವು. ಮಾರ್ನಿಂಗ್ ವಾಕಿಂಗ್ ಹೋಗಿರ್ತೇನಲ್ಲ, ಬರುವಷ್ಟೊತ್ತಿಗೆ ಭಾಳ ಹಸಿವಾಗಿರ್ತೈತಿ. ಸೊ ಈಗ ನಾಷ್ಟ ಮಾಡ್ತೇನೆ, ಆಮೇಲೆ ಸಿಗ್ತೇನೆ ನಾನು ನಿಮ್ಗೆ. ಸೊ ಜಸ್ಟ್ ನಾಷ್ಟ ಕೆಲಸ ಎಲ್ಲ ಆಯಿತು. ನೆಕ್ಸ್ಟ್ ನಾನು ತಲೆಗೆ ಮೆಹಂದಿ ಹಾಕ್ಕೋಬೇಕಂತ ಅಂದ್ಕೊಂಡೇನಿ. ಮಂತ್ಲಿ ನಾನು ಮಿಸ್ ಮಾಡ್ದು ಹಾಕೋತೀನಿ, ಯಾಕಂದರೆ ನಂದು ಕರ್ಲಿ ಹೇರು ತುಂಬ ರಫ್ ರಫ್ ಅನಿಸ್ತಾವೆ. ಮಂತ್ಲಿ ಒಂದು ಸಾರಿ ಯೂಸ್ ಮಾಡಿದರೆ ಒಂಥರ ಸಿಲ್ಕಿ ಅನಿಸ್ತಾವೆ ಸ್ವಲ್ಪ ಆದರೂ ಲೈಟಾಗಿ. ಸೊ ಹಾಗಾಗಿ ಮಿಸ್ ಮಾಡ್ದೆ ನಾನು ತಲೆಗೆ ಮೆಹಂದಿ ಹಾಕೋತೀನಿ. ಆಲ್ಮೋಸ್ಟ್ 2 ಮಂತ್ಸ್ ಆಯಿತು, ಏನೋ 1 ಮಂತ್ ಮಿಸ್ ಆಯಿತು. ಯಾವಾಗ ಯಾವಾಗಾದರೂ ಈ ಥರ ಮಿಸ್ ಆಗ್ತಿರ್ತೈತಿ.
ಸೊ ಈಗ ತಲೆಗೆ ಮೆಹಂದಿ ಹಾಕ್ಕೊಂಡು ಮುಂದೆ ನಾನು ನೆಕ್ಸ್ಟ್ ಕೆಲಸ ಮಾಡ್ಬೇಕು ಅನ್ಕೊಂಡೇನಿ. ಯಾಕಂದ್ರೆ ನಾನು ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಮೆಹಂದಿ ಹಾಕ್ಕೊಳ್ಳೋದು ಲೇಟ್ ಆಗ್ತೈತಿ, ಮತ್ತು ತಲೆ ಸ್ನಾನ ಮಾಡೋ ಸಂಜೆ ಆಗಿಬಿಡ್ತೈತಿ. ನಾನು ಆಲ್ರೆಡಿ ಈಗ ಲೇಟ್ ಆಗಿಬಿಡ್ತು. ಯಾವಾಗಲೂ ನಾನು ಮಾರ್ನಿಂಗ್ 1:30 ಸುಮಾರಿಗೆ ಮೆಹಂದಿ ಹಾಕೋತಿದ್ವಿ. 10 ಗಂಟೆ ಸುಮಾರು ಆರಾಮಾಗಿ ತಲೆ ತೊಳ್ಕೊಂಡ್ಬಿಡ್ಬೋದು, ಗೊತ್ತೇ ಆಗೋದಿಲ್ಲ ನಾವು ತಲೆಗೆ ಮೆಹಂದಿ ಹಾಕ್ಕೊಂಡೇವಂತ. ಇನ್ನೇನಾದರೂ ಹಾಕ್ಕೊಳಕ್ಕೆ ಹೋದರೆ ಇನ್ನು ಮಧ್ಯಾಹ್ನದವರೆಗೂ ಅದೇ ಒಂದು ದೊಡ್ಡ ಕೆಲಸ ಅನಿಸ್ಬಿಡ್ತೈತಿ. ಈಗ ಆಲ್ರೆಡಿ 9:45 ಈಗ ತಲೆಗೆ ಮೆಹಂದಿ ಹಾಕೋತೇನೆ. ಈಗ ಮೆಹಂದಿ ಹಾಕ್ಕೊಂಡ್ರೂ ತಲೆ ಸ್ನಾನ ಮಾಡೋಕ್ಕೆ ಮಧ್ಯಾಹ್ನ 2 ಗಂಟೆ ಅಂತೂ ಆಗೇ ಆಗ್ತೈತಿ. ಸೊ ಈಗ ಫಸ್ಟ್ ನಾನು ತಲೆಗೆ ಮೆಹಂದಿ ಹಾಕ್ಕೊಂಡು ಮುಂದಿನ ಕೆಲಸ ಮಾಡಬೇಕು. ನೈಟನ್ನು ಕಲಸಿಟ್ಟಿದ್ನಿ. ಪ್ರತಿ ದಿವಸ ಏನಾಗ್ತಿತ್ತು, ಮೆಹಂದಿ ಕಲಸಿ ಇಡಬೇಕಂತ ಅನ್ಕೋತಿದ್ನಿ. ಸ್ವಲ್ಪ ಟೈರ್ಡ್ ಅನಿಸ್ಬಿಡೋದು, ನಿದ್ದೆ ಭಾಳ ಬರ್ತೈತೆ ಅಂತೇಳಿ ಮಲ್ಕೊಂಡ್ಬಿಡ್ತಿದ್ನಿ. ಸೊ ನಿನ್ನೆ ಬೇಗನೆ ಕಲಸಿ ಇಟ್ಬಿಟ್ಟು ನಾನು ಸಾಯಂಕಾಲ 1:30 ಗಂಟೆಗೆ, ಮತ್ತೆ ಲೇಟಾಗಿ ಬಿಡ್ತೈತಿ, ಮತ್ತೆ ಮಿಸ್ ಆಗಿಬಿಡ್ತೈತಿ ಅಂತೇಳಿ ಈಗ ತಲೆಗೆ ಮೆಹಂದಿ ಹಾಕು ಅಂತ ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಸೊ ಫ್ರೆಂಡ್ಸ್, ನಾನು ಆಲ್ರೆಡಿ ಕೋಮ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಕೂದಲು ತುಂಬಾ ಸಿಕ್ ಸಿಕ್ಕಾಗಿರುತ್ತೆ, ಒಂಥರ ಗಂಟು ಗಂಟಾದಂಗಾಗಿರುತ್ತೆ. ಸೊ ಸಿಕ್ ಬಿಡಿಸ್ಕೊಂಡಾಯಿತು. ನೆಕ್ಸ್ಟು ಏನಂದರೆ, ನಾನು ನಿನ್ನೆ ನೈಟು ಮೆಹಂದಿ ಎಲ್ಲ ಕಲಸಿಟ್ಕೊಂಡಿದ್ದೆ ಕಬ್ಬಿಣದ ಬಾಣಲೆಯಲ್ಲಿ. ನಾನು ಆಲ್ರೆಡಿ ಹೇಳಿದ್ದೀನಿ, ನಾನು ಯೂಸ್ ಮಾಡೋದು ನುಪ್ಪೂರ್ ಹೆನ್ನ ಪೌಡರು. ನಾನು ಆಲ್ರೆಡಿ 3-4 ಟೈಮ್ಸ್ ಹೇಳಿದ್ದೀನಿ ವ್ಲಾಗಲ್ಲಿ. ಈಗ ಅಪ್ಲೈ ಮಾಡ್ಕೊಡ್ತೀನಿ ನನ್ನ ತಲೆಗೆ. ಮತ್ತು ಏನೇನು ಇಂಗ್ರೀಡಿಯಂಟ್ಸ್ ಹಾಕಿದ್ದೀನಿ ಅಂತ ನಾನು ಹೇಳಲ್ಲ, ಯಾಕಂದರೆ ನಿಮಗೆಲ್ಲ ಬೋರ್ ಆಗಿಬಿಡುತ್ತೆ ಹೇಳಿದರೆ. ಆಲ್ರೆಡಿ ಅದನ್ನು ಕೂಡ ನಾನು ತುಂಬ ಸಾರಿ ಹೇಳಿದ್ದೀನಿ. ನಾನು ತಲೆಗೆ ಮೆಹಂದಿ ಹಾಕ್ಕೊಳ್ಳೋದಿದ್ರೆ ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು. ತಲೆಗೆ ಹಾಕ್ಕೊಳ್ಳೋದ್ರಿಂದ ಹಿಡಿದು ಅದನ್ನು ವಾಶ್ ಮಾಡ್ಕೊಳ್ಳೋವರೆಗೂ ಸ್ವಲ್ಪ ಕೆಲಸ ಜಾಸ್ತಿನೇ ಆಗುತ್ತೆ. ನೀವು ತಲೆಗೆ ಮೆಹಂದಿ ಹಾಕ್ಕೊಂಡು ದಿವಸನೇ ಶಾಂಪು ಹಾಕ್ಕೊಂಡು ತಲೆ ತೊಳ್ಕೊಬೇಡಿ, ಯಾಕಂದರೆ ಕಲರ್ ಎಲ್ಲ ಹೋಗಿಬಿಡುತ್ತೆ ಮತ್ತು ಕೂದಲೆಲ್ಲ ತುಂಬ ಡ್ರೈ ಆಗಿಬಿಡುತ್ತೆ. ಇವತ್ತು ಹಾಗೆ ನೀರಿಂದ ವಾಶ್ ಮಾಡ್ಕೊಳ್ಳಿ. ನೈಟ್ ಮಲಗಬೇಕಾದ್ರೆ ತಲೆಗೆಲ್ಲ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಮಲ್ಕೊಳ್ಳಿ. ಮಾರನೇ ದಿವಸ ಶಾಂಪು ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಕಲರು ಬರುತ್ತೆ ಮತ್ತು ಕೂದಲು ಕೂಡ ತುಂಬ ಸಿಲ್ಕಿ ಆಗುತ್ತೆ. ಹಾಗೆ ಕೆಲವೊಬ್ಬರಿಗೆ ತಲೆಯಲ್ಲಿ ಇಚ್ಚಿಂಗ್ ಬರ್ತಾ ಇರುತ್ತೆ, ಅಂದರೆ ತುರ್ಕೆ ಥರ ಬರ್ತಾ ಇರುತ್ತೆ, ಅದು ಕೂಡ ಕಮ್ಮಿ ಆಗುತ್ತೆ ಇದನ್ನು ಹಾಕ್ಕೊತ ಬಂದರೆ. ಜೊತೆಗೆ ಕೆಲವೊಬ್ಬರಿಗೆ ಹೇರ್ ಫಾಲ್ ಕೂಡ ಆಗ್ತಾ ಇರುತ್ತೆ, ಅದು ಕಮ್ಮಿ ಆಗುತ್ತೆ. ನಿಜ ಹೇಳಬೇಕಂದ್ರೆ ನಂದು ಮೆಹಂದಿ ಹಾಕ್ಕೊಳ್ಳೋಕೆ ಶುರು ಮಾಡಿದ ಮೇಲೇ ಕೂದಲು ಗ್ರೋತ್ ತುಂಬ ಚೆನ್ನಾಗಿ ಆಗ್ತಾ ಇದೆ. ಪಾರ್ಲರ್ಗೆಲ್ಲ ಹೋಗಿ ಸುಮ್ಮನೆ ದುಡ್ಡು ಖರ್ಚು ಮಾಡಿ ತಲೆಗೆ ಮೆಹಂದಿ ಹಾಕ್ಸ್ಕೊಳ್ಳೋದ್ಕಿಂತ ಆರಾಮಾಗಿ ನಾವು ಮನೆಯಲ್ಲೇ ಇದನ್ನು ರೆಡಿ ಮಾಡ್ಕೊಂಡು ಹಾಕ್ಕೊಬೋದು. ನನಗೇನೋ ಕಡಿಮೆ ಖರ್ಚಲ್ಲಿ ಮನೆಯಲ್ಲೇ ಆಗುತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ನಾನು ಕೇಳಿದೆ ಮೊನ್ನೆ ಪಾರ್ಲರ್ಗೆ ಹೋದಾಗ ತಲೆಗೆ ಹಾಕೋಕ್ಕೆ ಎಷ್ಟು ತೊಗೋತೀರ ಮೆಹಂದಿಗೆ ಅಂತ, 200 ಅಂತ ಹೇಳಿದರು. ಆರಾಮಾಗಿ ನಾವೇ ಹಾಕ್ಕೊಳ್ಳೋದು ಒಳ್ಳೆಯದು ಅಂತ ಅನ್ನಿಸ್ತು. ಆದಷ್ಟು ನೀವು ಮೆಹಂದಿ ಹಾಕ್ಕೋಬೇಕಾದ್ರೆ ಸ್ವಲ್ಪ ಹಳೆ ಬಟ್ಟೆ ಹಾಕ್ಕೊಳ್ಳೋದೇ ಒಳ್ಳೆಯದು, ಯಾಕಂದರೆ ಮೆಹಂದಿ ಬಿದ್ದರೆ ಕಲರ್ ಕೂಡ ಹೋಗೋದಿಲ್ಲ ಬೇಗ. ಹಾಗೆ ತುಂಬ ಜನ ನನ್ನನ್ನು ಕೇಳ್ತಾ ಇರ್ತೀರ, ನೀವು ಯೂಸ್ ಮಾಡೋ ಫೇಸ್ ವಾಶ್ ಯಾವುದು, ಸೋಪ್ ಯಾವುದು ಅಂತ. ನಾನು ಫೇಸ್ ವಾಶೆಲ್ಲ ಏನು ಯೂಸ್ ಮಾಡಲ್ಲ, ಸಂತೂರ್ ಸೋಪ್ ಯೂಸ್ ಮಾಡ್ತೀನಿ ಅಷ್ಟೇ. ಅದನ್ನು ಬಿಟ್ಟರೆ ನನಗೆ ಯಾವ ಸೋಪು ಆಗಿ ಬರಲ್ಲ, ಒಂಥರ ಸ್ಕಿನ್ ಕಲರೇ ಚೇಂಜ್ ಆಗಿಬಿಡುತ್ತೆ ಬೇರೆ ಸೋಪ್ ಹಾಕ್ಕೊಂಡ್ರೆ. ಹಾಗೆ ಫೇಸ್ ವಾಶ್ ನಾನು ಎಲ್ಲಾದರೂ ಹೊರಗಡೆ ಜರ್ನಿ ಮಾಡಬೇಕಾದ್ರಷ್ಟೇ ಯೂಸ್ ಮಾಡೋದು. ಹಾಗೆ ಶ್ಯಾಂಪು ಯಾವುದು ಅಂತ ಕೇಳ್ತಾ ಇರ್ತೀರಾ, ನಾನು ಯೂಸ್ ಮಾಡೋದು ಡವ್ ಆ್ಯಂಟಿ ಡ್ಯಾಂಡ್ರಫು. ಫೈನಲ್ ಆಗಿ ತಲೆಗೆ ಮೆಹಂದಿ ಹಾಕ್ಕೊಳ್ಳೋ ಕೆಲಸ ಮುಗಿಯಿತು ನೋಡ್ರಿ, ಈ ಥರ ಬಂದೈತಿ. ಕರೆಕ್ಟಾಗಿ ನಾನು ಎಷ್ಟು ಕಲಿಸಿದ್ನಲ್ಲ ಅಷ್ಟು ಖಾಲಿ ಆಯಿತು, ಒಂಚೂರು ಉಳಿಲಿಲ್ಲ. ಸ್ವಲ್ಪ ನನ್ನ ಹೇರ್ಸು ಥಿಕ್ ಅದಾವಲ್ಲ, ಹಾಗಾಗಿ ಅಷ್ಟು ಬೇಕೇ ಬೇಕು ನನಗೆ ಮೆಹಂದಿ ಪೌಡರು. ಕೈಗೆಲ್ಲ ಎಷ್ಟೊಂದು ಮೆಹಂದಿ ಹತ್ತೈತೆ ನೋಡ್ರಿ ಇಲ್ಲಿ. ಅದಕ್ಕೆ ಹಳೆ ಬಟ್ಟೆ ಹಾಕ್ಕೊಳ್ಳೋದನ್ನು ಕರೆಕ್ಟು, ಯಾಕಂದ್ರೆ ಬಟ್ಟೆ ಮೇಲೆ ಬಿದ್ದುಬಿಟ್ರೆ ಕಲೆಯೆಲ್ಲ ಕೂತ್ಕೊಂಡು ಬಿಡ್ತಾವೆ. ವೈಟ್ ಹೇರ್ಸ್ ಆದ್ರೆ ತಲೆಗೆ ಮೆಹಂದಿ ಹಾಕ್ಕೋಬೇಕಂತೇನಿಲ್ಲ, ಇದು ಹೇರ್ಸ್ ಗ್ರೋತ್ಗೂ ಭಾಳ ಚಲೋ ಇದು. ನೀವು ಮೆಹಂದಿ ಹಾಕ್ಕೋಬೇಕಾದ್ರೆ ಮಿಸ್ ಮಾಡಿದ ಗ್ಲೌಸ್ ಹಾಕೋರಿ, ಕೈಗೆಲ್ಲ ಒಂಥರ ಕಲರ್ ಬಂದಂಗೆ ಆಗಿಬಿಡ್ತೈತಿ, ಒಂಥರ ಸರಿ ಅನಿಸೋದಿಲ್ಲ, ಅದ್ರ ಜೊತೆಗೆ ಉಗುರೊಳಗೆಲ್ಲ ಸಿಕ್ಕೊಂಡಂಗೆ ಆಗಿಬಿಡ್ತೈತಿ. ಸೊ ಇನ್ನು 3-4 ಅವರ್ಸ್ ಬಿಟ್ಟು ನಾನು ತಲೆ ಸ್ನಾನ ಮಾಡಬೇಕು. ಈಗ ಅಡುಗೆ ಕೆಲಸ ಅದು ಇದು ಕ್ಲೀನಿಂಗ್ ಕೆಲಸನೂ ಅದಾವು, ಎಲ್ಲ ಮುಗಿಸ್ಕೊತೇನೆ. ಇನ್ನು ನೋಡ್ರಿ ಕೈ ಎಷ್ಟು ಕ್ಲೀನ್ ಅದಾವು, ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಕೈಯೆಲ್ಲ ಕೆಂಪು ಕೆಂಪು ಆಗಿಬಿಡ್ತಿದ್ವು. ಸೊ ಸ್ನೇಹಿತರೆ, ಈಗ 2 ಗಂಟೆ ಆಗೈತಿ, ನನ್ನ ಅಡುಗೆ ಕೆಲಸ ಎಲ್ಲ ಮುಗೀತು. ಜುನ್ಕ ಮಾಡತ್ತೇನೆ ನೋಡ್ರಿ, ಇಲ್ಲೇ ಜುನ್ಕಕ್ಕಿಟ್ಟೇನಿ. ತುಂಬ ದಿವಸ ಆಗಿತ್ತು ಜುನ್ಕ ಮಾಡಿರಲಿಲ್ಲ, ಯಾಕೋ ತಿನ್ಬೇಕು ಅನ್ಸತ್ತಿತ್ತು ಜುನ್ಕ. ಆಮೇಲೆ ಅಕ್ಕಿ ರೊಟ್ಟಿ, ಅಕ್ಕಿ ರೊಟ್ಟಿ ನಾನು ನನಗೆ ಕಟಕ್ ರೊಟ್ಟಿ ಭಾಳ ಇಷ್ಟ. ಎಲ್ಲ ರೊಟ್ಟಿ ಮಾಡೋದಾದಮೇಲೆ ನಾನು ತೆವಿ ಒಳಗೆ ಬಿಟ್ಟಿರ್ತೇನೆ ಈ ಥರ ಕಟಕ್ ಆಗಕ್ಕೆ, ಅಂದರೆ ಕಡಕ್ ರೊಟ್ಟಿ ಅಂತಾರಲ್ಲ ಆ ಥರ. ನಂಗೆ ಭಾಳ ಇಷ್ಟ ಜುನ್ಕದ ಜೊತೆ ತಿನ್ನಕ್ಕೆ ಉಳ್ಳಾಗಡ್ಡಿ ಜುನ್ಕ ಈ ಥರ ಕಡಕ್ ರೊಟ್ಟಿ ಇದ್ಬಿಟ್ರಂತೂ ಮಸ್ತ್ ಟೇಸ್ಟ್ ಇರ್ತೈತಿ. ಹಂಗೆ ಅಕ್ಕಿ ರೊಟ್ಟಿ ಮಾಡಿಟ್ಟೇನೆ ನೋಡ್ರಿ, ಇಲ್ಲೇ ಮಸ್ತ್ ಬಂದವು ಅಕ್ಕಿ ರೊಟ್ಟಿ.
ಸ್ವಲ್ಪನ ಹಿಟ್ಟು ಕಲಸ್ಕೊಂಡಿದ್ನಿ, ಬಟ್ ತೆಳ್ಳಗ ಮಾಡಿದ್ನಿ. 12 ರೊಟ್ಟಿ ಆಗಿದಾವು. ಮೋಸ್ಟ್ಲಿ ಸಾಯಂಕಾಲನು ಅವ ಕಂಟಿನ್ಯೂ ಆಗ್ಬೋದು. ಆಮೇಲೆ ಪಡ್ ಮಾಡೋಕಿಟ್ಟೇನಿ ಇಲ್ಲೇ, ಬೆಳಗಿಂದು ಪಡ್ಡಿನ ಹಿಟ್ಟು ಇತ್ತಲ್ಲ ಹಂಗಾಗಿ ಪಡ್ ಮಾಡೋಕಿಟ್ಟೇನಿ. ಮಧ್ಯಾಹ್ನ ಅನ್ನ ಏನು ಮಾಡಲಿಲ್ಲ ನಾನು, ಚಟ್ನಿನೂ ಐತಿ ಮಾರ್ನಿಂಗ್ದು ಫ್ರಿಜ್ ಒಳಗೆ ಇಟ್ಟೇನಿ, ಪಡ್ಡು ಚಟ್ನಿ ಅನ್ನದ ಬದಲಿ. ಹಾಗೆ ಈಗ ಅಕ್ಕಿ ರೊಟ್ಟಿ, ಈಗ ಊಟ ಮಾಡಬೇಕು. ಆಲ್ಮೋಸ್ಟ್ 2 ಗಂಟೆ ಹಾಗೆ ಆಗ್ತದೆ ನಮ್ದು ಊಟಕ್ಕೆ. ನಮ್ಮ ಮನೆಯವ್ರದ್ದು 3 ಗಂಟೆಗೆ ಡ್ಯೂಟಿ, ಹಂಗಾಗಿ ಎಲ್ಲರೂ ಅವ್ರ ಜೊತೆನೆ ಊಟ ಮಾಡ್ತೇವೆ. ಅವ್ರು ಯಾವಾಗ ಊಟ ಮಾಡ್ತಾರೋ ಅವಾಗ ಆಗಿರ್ತದೆ ನಮ್ದು ಊಟ. 1 ಗಂಟೆಗೆ ಮಾಡ್ತೇವೆ, 1 ಗಂಟೆಗೆ ಮಾಡೋಕತ್ರ ಎಲ್ಲರೂ ಸೇರಿ 1 ಗಂಟೆಗೆ ಮಾಡಿರ್ತೇವೆ. 2 ಗಂಟೆ ಆದ್ರೆ 2 ಗಂಟೆನ, ನೈಟ್ನು ಅಷ್ಟ. ಅವ್ರು ಯಾವಾಗ ಬರ್ತಾರೋ ಅವಾಗ ನಮ್ದು ಊಟ. ಒಟ್ಟಿನಲ್ಲಿ ಎಲ್ಲರೂ ಜೊತೆಲೆ ಊಟ ಮಾಡಿರ್ತೇವೆ. ಈಗ ಅಡುಗೆ ಕೆಲಸ ಎಲ್ಲ ಆಯಿತು, ಇನ್ನು ಊಟ ಮಾಡಬೇಕು, ಮಕ್ಕಳಿಗೂ ಎಲ್ಲ ಊಟ ಕೊಡಬೇಕು. ಅದಾದಮೇಲೆ ನಾನು ನಿಮ್ಗೆ ಸಿಗ್ತೇನೆ ಮತ್ತೆ. ಹಾಗೆ ಹಸ್ಬೆಂಡ್ ನೋಡ್ರಿ, ಇಲ್ಲಿ CCTV ಕ್ಯಾಮ್ರಾ ಫಿಕ್ಸ್ ಮಾಡಿಸ್ತಾ ಇದ್ರು. ಭಾಳ ದಿವಸ ಆಯ್ತು ಅಂದ್ಕೊಂಡಿದ್ದಿ ಫಿಕ್ಸ್ ಮಾಡಿಸೋಣ ಅಂತ, ಆಗಿರಲಿಲ್ಲ. ಆಲ್ರೆಡಿ ಈಗ ಪಾರ್ಕಿಂಗ್ ಏರಿಯಾ ಮತ್ತು ಮೇನ್ ಡೋರ್ ಹತ್ರ ಎಲ್ಲ ಫಿಕ್ಸ್ ಮಾಡಿಸಾಯಿತು. ಲಾಸ್ಟ್ ಅಷ್ಟೇ ಉಳಿದಿತ್ತು ಈಗ ಹಿಂದ್ಗಡೆ ಟೆರೆಸು ಮತ್ತು ಬಾಲ್ಕನಿ. ಲಾಸ್ಟ್ ಇದೊಂದು ಕ್ಯಾಮ್ರಾ ಫಿಕ್ಸ್ ಮಾಡಿಸಿದ್ರೆ ಮುಗೀತು. ಯಾಕಂದರೆ ಬೆಳಗ್ಗೆಯಿಂದ ಹಸ್ಬೆಂಡು ಮುಂದೆ ನಿಂತೆ ಮಾಡಿಸ್ತಾ ಇದ್ದಾರೆ. ಅವ್ರಿಗೆ ಕೆಲಸ ಪರ್ಫೆಕ್ಟಾಗಿರಬೇಕು, ಹಾಗಾಗಿ ಅವ್ರು ಯಾವುದೇ ಕೆಲಸನೇ ಆಗಲಿ ಮುಂದೆ ನಿಂತು ಎಲ್ಲ ಕ್ಲಿಯರಾಗಿ ನೋಡೇ ಅವ್ರು ಮಾಡಿಸೋದು. ಈಗ CCTV ಕ್ಯಾಮ್ರಾ ಫಿಕ್ಸ್ ಮಾಡುವಾಗ ಎಲ್ಲೋ ಸಿಟಿಗೆ ಹೋಗೋದು ಆ ಥರ ಮಾಡಲ್ಲ ಅವರು. ಪ್ರತಿ ಕೆಲಸನೂ ಕೂಡ ಅವ್ರಿಗೆ ಪರ್ಫೆಕ್ಟಾಗೇ ಇರಬೇಕು. ಅವ್ರು ಯಾವಾಗಲೂ ಮುಂದೆ ನಿಂತೆ ಮಾಡಿಸ್ತಾರೆ ಪ್ರತಿ ಕೆಲಸ ಕೂಡ. ಗುಡ್ ಈವ್ನಿಂಗ್ ಸ್ನೇಹಿತರೆ, ಈಗ 6 ಗಂಟೆ ಆಗೈತಿ. ಸ್ವಲ್ಪ CCTV ಕ್ಯಾಮ್ರಾ ಎಲ್ಲ ಫಿಕ್ಸ್ ಮಾಡ್ತಾ ಇದ್ರಲ್ಲ, ಇವತ್ತು ಸ್ವಲ್ಪ ಕ್ಲೀನಿಂಗ್ ಕೆಲಸದಲ್ಲೇ ಬಿಝಿ ಇದ್ನಿ. ಯಾಕಂದರೆ ಅಲ್ಲಿ ಅಲ್ಲಿ ಎಲ್ಲ ಐಟಮ್ಸ್ ಎಲ್ಲ ಬಿದ್ದಿತ್ತು, ಸ್ವಲ್ಪ ಅದರಲ್ಲೇ ಕ್ಲೀನಿಂಗ್ ಮಾಡೋದ್ರಲ್ಲೇ ಟೈಮ್ ಹೋಯ್ತು ಇವತ್ತು ಸಂಜೆವರೆಗೂ. ಭಾಳ ದಿವಸದಿಂದ ಅಂದ್ಕೊಳತ್ತಿದ್ವಿ ನಾವು CCTV ಕ್ಯಾಮ್ರಾ ಫಿಕ್ಸ್ ಮಾಡಿಸೋಣ ಅಂತ, ಬಟ್ ಆಗಿರಲಿಲ್ಲ. ಇವತ್ತು ಕಾಲ ಕೂಡಿ ಬಂತು ಅದು. ಹಸ್ಬೆಂಡ್ ಫ್ರೆಂಡ್ ಒಬ್ಬರು CCTV ಕ್ಯಾಮ್ರಾನ ಫಿಕ್ಸ್ ಮಾಡಿಸ್ತಾಯಿದ್ರು. ಸೊ ಅವ್ರ ಹತ್ರ ಕೇಳಿಕೊಂಡು ಎಷ್ಟು ಕಾಸ್ಟ್ ಆಯಿತು ಏನು ಅಂತ ಕೇಳಿಕೊಂಡು ನಾವು ಕೂಡ ಇವತ್ತು ಫಿಕ್ಸ್ ಮಾಡಿಸಿದ್ವಿ. ತುಂಬ ಏನು ಟೈಮ್ ಬೇಕಾಗಲಿಲ್ಲ, ಒಂದೇ ದಿವಸದಲ್ಲಿ ಆಯಿತು. ಯಾಕಂದರೆ ನಾವು ಆಲ್ರೆಡಿ ವೈರಿಂಗ್ ಎಲ್ಲ ಮಾಡಿಸಿದ್ವಿ, ಸೊ ಓನ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿಸೋದಿತ್ತು. ಸೊ ಬೇಗನೆ ಮುಗಿದೋಯ್ತು. ಏನೇನಂದರೆ ನಮ್ಮ ಊರು ಸ್ವಲ್ಪ ದೂರ ಆಗುತ್ತೆ, ಸ್ವಲ್ಪ ಆ ಕಡೆ ಹೋದಾಗ ಟೆನ್ಷನ್ ಆಗ್ತಾ ಇರುತ್ತೆ. ನಾವು ಹೋದರೆ ವಾರ ಹೋಗೇ ಹೋಗ್ತೀವಿ, ಒಂದು ವಾರದ ಮೇಲೆ ಅಂತೂ. ಸೊ ಟೆನ್ಷನ್ ಬೇಡ ಅಂತ CCTV ಕ್ಯಾಮ್ರಾ ಹಾಕ್ಸಿದ್ವಿ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ. ತುಂಬ ದಿನದಿಂದ ಅಂದ್ಕೊಂಡಿದ್ದ ಕೆಲಸ ಇವತ್ತಾಯಿತು. 4.5 ವರ್ಷ ಆಯಿತು ನಾವು ಈ ಮನೆಗೆ ಬಂದು, ಅವಾಗಿಂದ ಅಂದ್ಕೊಳ್ತಾ ಇದ್ವಿ, ಬಟ್ ಆಗಿರಲಿಲ್ಲ, ಇವತ್ತಾಯಿತು. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ದಿಢೀರ್ ಚಟ್ನಿ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಯಾಕಂದರೆ ಬೆಳಗ್ಗೆ ಬೆಳಗ್ಗೆ ಒಂದೊಂದು ಸಾರಿ ತೆಂಗಿನಕಾಯಿ ಇರಲ್ಲ ಅಥವಾ ತೆಂಗಿನಕಾಯಿ ಚಟ್ನಿ ತಿಂದು ತಿಂದು ಬೋರ್ ಆದವ್ರಿಗೆ ಆರಾಮಾಗಿ ನಾವು ಈ ಚಟ್ನಿನ ಮಾಡ್ಕೋಬೋದು. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು.